ಎಸ್ ಪಿ ಅವ್ರು ಕೇಳಿದ್ರು, ಏನು ಹೇಳಿದ್ರೆ ಯಾರು ಇಲ್ಲಿ ಗಾಡಿ ಇಲ್ಲ ಲೈಸೆನ್ಸ್ ಇಂದ ಇರಬೇಕು. ಅದಕ್ಕೆ ಬರೀ ಎಸ್ ಪಿ ಅವ್ರು ಹೇಳಕ್ಕಾಗಲ್ಲ, ನಮ್ಮ ಕಾರ್ಯಕರ್ತರು ಮೋಟಿವೇಟ್ ಮಾಡ್ಬೇಕು. ನಾವು ನೀನು ಗಾಡಿ ಇಟ್ಕೋಬೇಕು, ಅವನು ಟೂ ವೀಲರ್ ಇಟ್ಕೊಂಡಿರ್ಬೋದು, ಫೋರ್ ವೀಲರ್ ಇಟ್ಕೊಂಡಿರ್ಬೋದು, ಆಟೋ ಓಡ್ತಾ ಇರ್ಬೋದು, ಟ್ರ್ಯಾಕ್ಟರ್ ಓಡ್ತಾ ಇರ್ಬೋದು. ಅದು ನಮ್ಮ ಜನಕ್ಕೂ ಅವ್ರು ಅಸಿಸ್ಟ್ ಮಾಡಬೇಕು. ಪೆನ್ಷನ್ ಕೆಲವೊಂದು ಮಿಸ್ಯೂಸ್ ಆಗ್ಬೋದು, ಯಾರೋ ಲಂಚ ಕೇಳ್ಬೋದು, ಇನ್ನೊಂದು ಕೇಳ್ಬೋದು, ಇವೆಲ್ಲ ನಾನು ಕೇಳಿದ್ದೀನಿ. ಎಲೆಕ್ಷನ್ ಟೈಮ್ ಬಂದ ಕೇಳಿದ್ವಿ. ಸೊ ಆಡಳಿತ ನಡೆಸಕ್ಕೆ ಬರ್ತಾ ಇಲ್ಲ, ಸೇವೆ ಮಾಡಕ್ಕೆ ಬರ್ತಾ ಇಲ್ಲ, ಸೇವೆ ಮಾಡಕ್ಕೆ ಬರ್ತಾ ಇಲ್ಲ, ಅವ್ರಿಗೆ ಸೇವೆ ಮಾಡಕ್ಕೆ ಬರ್ತಾ ಇಲ್ಲ. ಕುದೋಳ ತಾಲೂಕಿನ ಮೇಜರ್ ಸಮಸ್ಯೆ ಅಂದ್ರೆ ಈಗ ಬರ, ಕುಡಿಯುವ ನೀರಿಲ್ಲ ಸರಿಯಾಗಿ, ಜಾನುವಾರುಗಳಿಗೆ ಮೇವಿನ ಸಮಸ್ಯೆಯನ್ನು ನೀವೇ ಗಮನಿಸಿದ್ರಿ, 200 ಕಿಲೋಮೀಟರಿಂದ ಎಲ್ಲಿ ಯಾವ ದೇಶದಿಂದ ತರಿಸ್ತಾರೋ ಗೊತ್ತಿಲ್ಲ ಅವ್ರಿಗೆ, ಯಾವ ರಾಜ್ಯದಿಂದ. ಈ ತರ ಸಮಸ್ಯೆಗಳಿದಾವ, ಇನ್ನೂವರೆಗೂ ಅದೇ ಸಮಸ್ಯೆನೆ ಮುಂದುವರಿಸ್ತಾ ಇದ್ದಾರೆ ಅವರು. ಶಾಶ್ವತ ಕುಡಿಯುವ ನೀರಿನ ಯೋಜನೆ ಬೇಕಾಗಿದೆ, ಇಲ್ಲಿ ನೀರಾವರಿ ಬೇಕಾಗಿದೆ, ಕೆರೆ ತುಂಬುವಂತ ಕೆಲಸಗಳಾಗಬೇಕಾಗಿದೆ, ಇವೆಲ್ಲ ಹಿಂದುಳಿದಾವ. ಬಂದಿದ್ದಾರೆ ಕವರ್ ಮಾಡೋ ಸಾಕಾಗಿದೆ. ಕುಡಿಯೋ ನೀರಿಗೂ ನಾನು ಏನ್ ಮಾಡ್ಬೇಕು ಅಂತ ಹೇಳಿದೀನಿ, ಮೇವ್ಗೆ ಏನ್ ಮಾಡ್ಬೇಕು ಅಂತ ಹೇಳಿದೀನಿ. ಮೇವ್ದು ಕುಡಿಯೋ ನೀರಿದ್ರೆ ಫಸ್ಟ್ ಮಾಡಿದ್ದೆ, ಮೇವ್ನ ಏನ್ ಮಾಡ್ಬೇಕು ಅಂತ ಅವ್ರು ಗೈಡೆನ್ಸ್ ಕೊಟ್ಟಿದ್ದೀನಿ. ನಾನು ಮೇವ್ ಬೆಳೆ ಏನೇನು ತರಬೇಕು ಅಂತ ಕೂಡ ಹೇಳಿದ್ದೀನಿ. ನಾನು 200 ಕಿಲೋಮೀಟರ್ ಬಿಟ್ಬಿಟ್ಟು ಅದೇ ಬೆಳೆಗೆ ಈ ಲೋಕಲ್ ರೈತರಿಗೂ ಅನುಕೂಲ ಆಗಬೇಕು, ನಮ್ಮ ಜನಕ್ಕೂ ಅನುಕೂಲ ಆಗಬೇಕು, ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಕುಡಿಬೇಕು. ಅದೇ ರೈತರು ಕೊಟ್ಟು ಪರವಾಗಿಲ್ಲ, ನನಗೆ ಅವ್ನು ಬೆಳ್ಕೊಂಡು ಕೊಟ್ಟುಕೊಂಡು ಸ್ಟಾರ್ಟ್ ಮಾಡಿದ್ವಿ. ಸೊ ಇಷ್ಟೆಲ್ಲ ನಾನು ಮಾಡಿದ್ದೀನಿ. ಥ್ಯಾಂಕ್ ಯು, ನಮಸ್ಕಾರ.